ರಾಜ್ಯದೆಲ್ಲೆಡೆ ಅಕಾಲಿಕವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಉಂಟಾಗಿರುವ ಹಾನಿ ಹಾಗೂ ಕೈಗೊಂಡಿರುವ ಪರಿಹಾರ ಕ್ರಮಗಳ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಹಲವು ಸಚಿವರು ಸೇರಿದಂತೆ ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ರಾಜದೆಲ್ಲೆಡೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ ರಸ್ತೆಗಳು ಸೇತುವೆಗಳಿಗೆ ಹಾನಿಯಾಗಿದೆ ಹಾನಿ ಕುರಿತಂತೆ ಸಮಗ್ರ ಸಮೀಕ್ಷೆ ನಡೆಸಿ ವರದಿ ನೀಡಬೇಕು ಜೊತೆಗೆ ಅಗತ್ಯವಿರುವೆಡೆ ತುರ್ತು ಪರಿಹಾರ ಕ್ರಮಗಳನ್ನು ಕೈಗೆತ್ತಿಕೊಳ್ಳಬೇಕು ಮಳೆಯಿಂದ ಜಖಂಗೊಂಡಿರುವ ಮನೆಗಳ ದುರಸ್ತಿಗೆ ಆರ್ಥಿಕ ನೆರವು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಮಧ್ಯೆ ಡಿಡಿ ನ್ಯೂಸ್ನೊಂದಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಆಗಿರುವ ಅವಘಡಗಳಿಗೆ ಸ್ಪಂದಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ಕಾರ್ಯ ನಿರ್ವಹಿಸುತ್ತಿದೆ ಇದರ ಜೊತೆಗೆ ಅರವತ್ಮೂರು ಉಪವಿಭಾಗಗಳಲ್ಲೂ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವ ದೂರುಗಳು ಬಂದರೆ ಕೂಡಲೇ ಕಾರ್ಯೋನ್ಮುಖವಾಗಲು ನುರಿತ ಇಂಜಿನಿಯರ್ಗಳು ಸಿವಿಲ್ ಡಿಫೆನ್ಸ್ ಹಾಗೂ ಗೃಹ ರಕ್ಷಕ ದಳದವರನ್ನು ನಿಯೋಜಿಸಲಾಗಿದೆ ಎಂದರು ನಮ್ಮ ಎಲ್ಲ ಅಧಿಕಾರಿಗಳನ್ನು ನಾವು ನಿರ್ದೇಶನ ಕೊಟ್ಟು ಅವರು ಸ್ಥಳದಲ್ಲಿ ಇದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಯಾವುದಾದ್ರೂ ರೀತಿಯ ಸಮಸ್ಯೆ ಕಂಡು ಬಂದರೆ ಅದನ್ನು ಮಾಡ್ತೀವಿ ಬ್ಯಾಂಗ್ಳೂರಿನಲ್ಲಿ ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ಮಳೆ ಇರೋದಿಲ್ಲ ಮತ್ತು ಅದನ್ನು ಕೂಡ ವಿಶೇಷವಾಗಿ ನಿನ್ನೆ ದಿನ ನೂರು ಎಮ್ ಎಮ್ ನೂರು ಎಮ್ ಎಮ್ಕಿಂತ ಜಾಸ್ತಿ ನೂರ ನಲ್ವತ್ತು ಎಮ್ ಎಮ್ ತನಕನೂ ಒಂದು ದಿನ ಒಂದು ಮಳೆ ಬಿದ್ದಿರ್ತಕ್ಕಂಥದ್ದು ಸಾಮಾನ್ಯ ಪರಿಸ್ಥಿತಿನಲ್ಲಿ ಬಹುಶಃ ನವೆಂಬರ್ ತಿಂಗಳಲ್ಲಿ ಕೂಡ ಅಷ್ಟು ಮಳೆ ಇರೋದಿಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಡಿ ವಾಟ್ರಿಂಗ್ ಪಂಪ್ಸು ಮತ್ತು ಏನು ಇದೆಲ್ಲ ಯಾವುದೋ ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸು ಅಥವಾ ಮರ ತೆಗೆಯೋದಕ್ಕೆ ಏನೇನೋ ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ ಅದೆಲ್ಲವೂ ಕೂಡ ಕೊಟ್ಟಿದ್ದೀವಿ